ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ. ಶುಭೋದಯ ಮ್ಯಾಮ್ ಎಲ್ಲರಿಗೂ. ಮ್ಯಾಚ್ ನಂಬರ್ 8, ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇನ್ಫ್ಯಾಕ್ಟ್ ರಾಜಸ್ಥಾನ್ ರಾಯಲ್ಸ್ ಅವರ ಹೋಮ್ ಗೇಮು, RR ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೇಕು. ಸೊ ಇವತ್ತಿನ ಮ್ಯಾಚ್ ಏನ್ ಆಗ್ಬೋದು, ಪ್ರಿಡಿಕ್ಷನ್ ಗಿಡಿಕ್ಷನ್ ಎಲ್ಲ ಹೇಳ್ಬಿಡ್ತೀನಿ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಮಾತ್ರ ಬರೀಬೇಡಿ. ಏನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ರು ಕೂಡ ಟೆಲಿಗ್ರಾಮ್ ಚಾನಲ್ಲಿ ಫಸ್ಟ್ ಬರ್ದೈತೆ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಮ್ಯಾಟ್ರಿಗೆ ಬಂದ್ಬಿಡೋಣ. ಸ್ಟ್ರೈಟ್ ಅವೇ ಜಾಸ್ತಿ ಶೂಟ್ ಹಾಕೋದಕ್ಕೆ ಹೋಗೋದಿಲ್ಲ. ಇವತ್ತು ಮ್ಯಾಚ್ ನಡೀತಾ ಇರೋದು ಮೊಹಾಲಿಲಲ್ಲ, ಪಂಜಾಬ್ ಕಿಂಗ್ಸ್ ಅವರ ಹೋಮ್ ಗ್ರೌಂಡ್ ಮೊಹಾಲಿಲೆಲ್ಲ ನಡೀತಾ ಇರೋದು. ಸೊ ಮ್ಯಾಚ್ ನಡೀತಾ ಇರೋದು ಗುವಾಹಟಿ ಸ್ಟೇಡಿಯಂ ಅಲ್ಲಿ. ಸೊ ಅಸ್ಸಾಂ ಅಲ್ಲಿ ಇವತ್ತು ಮ್ಯಾಚ್ ನಡೀತಿದೆ, ಕಾಡು ಪ್ರದೇಶ ಇರುವಂತಹ ಸ್ಟೇಡಿಯಂ. ರೀಸೆಂಟ್ ಆಗಿ ಇಂಡಿಯಾ ಆಡಿದಾಗ ಹಾವು ಬಂದಿತ್ತಲ್ಲ ಗುರೋ, ಇವತ್ತು ಹಾವೇ ಬರುತ್ತೋ ಚಿರತೆ ಬರುತ್ತೋ ಗೊತ್ತಿಲ್ಲ, ಏನ್ ಬೇಕಾದ್ರು ಬರ್ಬೋದು. ಸೊ ಗುವಾಹಟಿ ಸ್ಟೇಡಿಯಂ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಅವರ ಎರಡು ಹೋಮ್ ಮ್ಯಾಚಸ್ ನ ಆಡ್ತಾ ಇರ್ತಾರೆ. ಸೊ ಏನಕ್ಕೆ ಅಂದ್ರೆ ಅಲ್ಲಿರೋ ಫ್ಯಾನ್ ಬೇಸ್ ಕೂಡ ಇವ್ರಿಗೆ ಇನ್ನೊಂದು ಸ್ವಲ್ಪ ಬರಲಿ ಅಂತ, ಇವ್ರಿಗೆ ಆಕ್ಚುಲಿ ಸ್ವಲ್ಪ ಕಡಿಮೆ ಫ್ಯಾನ್ ಬೇಸ್ ಏನೇ ಇದೆ, ಇನ್ನೊಂದು ಸ್ವಲ್ಪ ಅಡಿಷನಲ್ ಆಗಿ ಆಡ್ ಆಗ್ಲಿ ಗುರು, ಅಲ್ಲಿ ಅಸಮ್ ಅವರು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಲಿ ಅನ್ನೋ ತರ ಹೋಗ್ಬಿಟ್ಟು ಆಡ್ತಾ ಇದಾರೆ ಅಂತ ಕಾಣಿಸುತ್ತೆ ಅಷ್ಟಿನಲ್ಲಿ. ಸೊ ಗುವಾಹಟಿ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಕೂಡ ಒಂದು IPL ಮ್ಯಾಚ್ ಕೂಡ ಆಡಿಲ್ಲ, ಇದೇ ಫಸ್ಟ್ ಟೈಮು ಆಗ್ತಾ ಇರೋದು ಗುವಾಹಟಿ ಸ್ಟೇಡಿಯಂ ಅಲ್ಲಿ. ಆದ್ರಿಂದ ನಾವು ಆವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಲಾಸ್ಟ್ 3 ಮ್ಯಾಚ್ ಲಾಸ್ಟ್ 5 ಮ್ಯಾಚ್ ಎಲ್ಲ ತಗೊಳೋದಕ್ಕೆ ಆಗೋದಿಲ್ಲ. ಪಿಚ್ ರಿಪೋರ್ಟ್ ಅಂತೂ ಹೇಳ್ಬೋದು ಮ್ಯಾಮ್, ಈ ವಿಕೆಟ್ ಒಂಥರ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಗುರು. ಹಾರ್ಡ್ ಡೆಕ್ ಇರೋದ್ರಿಂದ ಬ್ಯಾಟರ್ಗಳು ಆರಾಮಾಗಿ ಬೌನ್ಸ್ ನ ಜಡ್ಜ್ ಮಾಡ್ಬೋದಂತೆ. ಅದು ಜಾಸ್ ಬಟ್ಲರ್ ಅಂತ ಬ್ಯಾಟರ್ಗಳಿಗೆ ಏನಾದ್ರು ಈ ತರ ಒಂದು ವಿಕೆಟ್ ಸಿಕ್ಬಿಡ್ತು ಅಂತಾರೆ, ನರಕ ದರ್ಶನ ಮಾಡ್ಬಿಡ್ತಾರೆ. ಸೊ ಇವತ್ತಿನ ಮ್ಯಾಚು ಹೈ ಸ್ಕೋರಿಂಗ್ ಆಗುವಂತ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ. ಹಾರ್ಡ್ ಡೆಕ್ ಜೊತೆಗೆ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರೋದ್ರಿಂದ ಬೌಲರ್ಸ್ ಗಳಿಗಂತೂ ಸರಿಯಾಗಿ ಒಂಥರ ನೈಟ್ ಮೇರ್ ಅಂತಲೇ ಹೇಳ್ಬೇಕು ಈ ಒಂದು ಪಿಚ್ಚು. ನೋಡೋಣ ಅದು ಯಾವ ಬೌಲರ್ಸ್ಗಳು ಎಷ್ಟೆಷ್ಟು ಕಾಸ್ಟ್ಲಿ ಆಗ್ತಾರೆ ಇವತ್ತು ಅಂತ. ಸೊ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರೋದ್ರಿಂದ 200 ಮೇಲೆ ಹೊಡೆದ್ರೆ ಒಂಥರ ಸೇಫರ್ ಸೈಡ್ ಫಸ್ಟ್ ಬ್ಯಾಟಿಂಗ್ ಆಡೋರು, ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಏನಾದ್ರು ಹೊಡ್ತು ಅಂದರೆ ಚೇಸ್ ಡೌನ್ ಮಾಡುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಬ್ಯಾಟಿಂಗ್ ಸೆಕೆಂಡ್ ಆಡೋಕ್ಕೆ ಎಲ್ಲರೂ ನೋಡ್ತಾ ಇರ್ತಾರೆ ಅಂತ ಅಪ್ಡೇಟ್ ಇದೆ, ಅಂದರೆ ಟಾಸ್ ಗೆದ್ದವರು ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ನೀವೇನಾದರೂ ಫ್ಯಾಂಟಸಿ ಕ್ರಿಕೆಟ್ ಆಡ್ತಿದ್ರೆ ಅಂದರೆ ಮೈಲೊಂದು ಸರ್ಕಲ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹಂಗೆ ಅದ್ರ ಕೆಳಗಡೆ ಲಿಂಕ್ ಇರ್ತಿದೆ ಟೆಲಿಗ್ರಾಮ್ ಚಾನಲ್ದು, ಅಲ್ಲಿ ನನ್ನ ಫ್ಯಾಂಟಸಿ ಟೀಮ್ ಎಲ್ಲ ಬರ್ತಾ ಇರುತ್ತೆ. ನಾನು ಇವತ್ತು ಕಾಂಟೆಸ್ಟ್ನ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಮೈಲೊಂದು ಸರ್ಕಲ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿಗೆ ಬನ್ನಿ. ನೀವು ಯಾರು ಜಾಯ್ನ್ ಆದರೆ ಅಂದರೆ ಇಲ್ಲಿ ನೀವು 2000 ರೂಪಾಯಿ ವರ್ಗೂ ನೀವು ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಜಾಯ್ನಿಂಗ್ ಬೋನಸ್ನ. ಜೊತೆಗೆ ಇಲ್ಲಿ 551 ರೂಪಾಯಿ ಪರ್ ಫ್ರೆಂಡ್ ನೀವು ಯಾರು ರೆಫರ್ ಮಾಡಿದ್ರೆ ಅಂತ ನಿಮಗೆ ರೆಫರಲ್ ಬೋನಸ್ ಆಗಿ ಕೂಡ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ನೀವು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬಹುದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಮತ್ತೆ ಏನಕ್ಕೆ ತಡ ಇನ್ಸ್ಟಾಲ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇನ್ನು ಹೆಡ್ ಟು ಹೆಡ್ ಸ್ಟಾಟ್ಸ್ಗೆ ಬಂತು ಅಂದ್ರೆ ಸುಮ್ಮನೆ ಹಂಗೆ ಇಟ್ಕೊಳ್ಳಿ, ಇವೆಲ್ಲ ಏನೋ ಮ್ಯಾಟರ್ ಆಗೋದಿಲ್ಲ. ಹೆಡ್ ಟು ಹೆಡ್ ಸ್ಟಾಟ್ಸ್ ಎಲ್ಲ ಇದುವರೆಗೂ 24 ಮ್ಯಾಚ್ನ ಒಟ್ಟಿಗೆ ಆಡಿದರೆ, ಅದ್ರ 14 ಮ್ಯಾಚ್ನಾಗ ಇದ್ದಿರೋದು ರಾಜಸ್ಥಾನ್ ರಾಯಲ್ಸ್, 10 ಮ್ಯಾಚ್ನಾಗ ಇದ್ದಾರೆ ಪಂಜಾಬ್ ಕಿಂಗ್ಸು. ಹೆಡ್ ಟು ಹೆಡ್ ಎಲ್ಲ ಆಕ್ಚುಲಿ ಏನು ಮ್ಯಾಟರ್ ಆಗಲ್ಲ, ಅಲ್ಲಾಡಿರೋ ಬೇರೆ ಟೀಮು, ಇಲ್ಲಾಡ್ತಾ ಇರೋದು ಇವಾಗ ಬೇರೆ ಟೀಮು. ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತ. ಆಕ್ಚುಲಿ ಲಾಸ್ಟ್ ಮ್ಯಾಚ್ ಇಬ್ಬರು ಕೂಡ ಗೆದ್ಬಿಟ್ಟು ಬರ್ತಿರೋದ್ರಿಂದ ಅದು ಡಾಮಿನೇಟಿಂಗ್ ವಿಕ್ಟ್ರಿ ಮಾಡ್ಕೊಂಬೋದು. ರಾಜಸ್ಥಾನ್ ರಾಯಲ್ಸ್ ಇಬ್ಬರಿಗೂ ಕೂಡ ಹೈ ಆನ್ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ರಾಜಸ್ಥಾನ್ ರಾಯಲ್ಸ್ಗೆ ಇನ್ನೂ ಹೆವಿ ಅಂದರೆ ಹೆವಿ ಕಾನ್ಫಿಡೆನ್ಸ್ ಅಂತೂ ಇದೇ ಇರುತ್ತೆ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆಲ್ ನೋಡ್ತಿರ್ಬೋದು ಎರಡು ಟೀಮ್ದು ಯಾವ ಥರ ಇದೆ ಅಂತ. ರಾಜಸ್ಥಾನ್ ರಾಯಲ್ಸ್ ಒಂಥರ ಟಾಪ್ ಹೆವಿ ಇದೆ. ಸೊ ಬಾಟಮಲ್ಲಿ ಅಂದರೆ ಮಿಡಲ್ ಆರ್ಡರ್, ಲೋವರ್ ಮಿಡ್ ಆರ್ಡರ್ ಇದೆ, ಅಷ್ಟೊಂದೇನು ಹೆವಿ ಎಕ್ಸ್ಪೋಸ್ ಆಗಿಲ್ಲ. ಬಟ್ ಆದರೂ ಲಾಸ್ಟ್ ಮ್ಯಾಚಲ್ಲಿ ಟಾಪ್ ಏನೇ ಹೆವಿ ಅಂದರೆ ಹೆವಿ ಕಾಂಟ್ರಿಬ್ಯೂಟ್ ಮಾಡಿ ರಾಜಸ್ಥಾನ್ ರಾಯಲ್ಸ್ಗೆ. ಈ ಕಡೆ ನೋಡ್ತಿರ್ಬೋದು, ಸೊ ಈ ಕಡೆ ಒಂಥರ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತ ಹೇಳಬೇಕು ಇವ್ರಿಗೆ ನೋಡ್ತು ಅಂತಂದರೆ. ಸೊ ಇವ್ರಿಗಿಲ್ಲ ಅಂತಲ್ಲ, ರಾಜಸ್ಥಾನ್ ರಾಯಲ್ಸ್ಗೆ ಒಂಥರ ಎರಡು ಟೀಮ್ ಕೂಡ ಒಂಥರ ಸಿಮಿಲರ್ ಆಗಿನೇ ಇದೆ. ಬಟ್ ರಾಜಸ್ಥಾನ್ ರಾಯಲ್ಸ್ ನನಗೇನೋ ಸ್ವಲ್ಪ ಮೇಲುಗಡೆ ಕಾಣಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಬೌಲಿಂಗ್ ಯೂನಿಟ್ ಸಖತ್ತಾಗಿ ಕಾಣಿಸ್ತಾ ಇದೆ ನನಗೇನೋ. ಯಾಕಂದರೆ ಸ್ಪಿನ್ನರ್ಸು ರವಿ ಅಶ್ವಿನ್ ಆಗಿರ್ಬೋದು, ಆಮೇಲೆ ಯುಜವೇಂದ್ರ ಚಹಲ್ ಆಗಿರ್ಬೋದು, ಕ್ವಾಲಿಟಿ ಸ್ಪಿನ್ನರ್ಸ್ ಇರೋದ್ರಿಂದ ನನಗೆ ಒಂಥರ ಬೊಂಬಾಟ ಕಾಣಿಸ್ತಿದೆ ರಾಜಸ್ಥಾನ್ ರಾಯಲ್ಸ್ ಅವರ ಸ್ಕ್ವಾಡು. ಇವಾಗ ಪ್ರಿಡಿಕ್ಷನ್ ಟೈಮ್ ಆಗ, ಎರಡು ಟೀಮ್ಗಳು ಕೂಡ ಒಂದೊಂದು ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇರೋದ್ರಿಂದ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಈ ಎರಡು ಟೀಮ್ಗಳಲ್ಲಿ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ರಾಜಸ್ಥಾನ್ ರಾಯಲ್ಸ್ ನನ್ನ ಪ್ರಿಡಿಕ್ಷನ್ನು 6 ಪ್ರಿಡಿಕ್ಷನ್ ಸ್ಟ್ರೀಕ್ ಆಗಿದೆ. ಸೊ 7ನೇ ಪ್ರಿಡಿಕ್ಷನ್ ಕೂಡ ಸ್ಟ್ರೀಕ್ ಆಗಲಿ, ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ. ರಾಜಸ್ಥಾನ್ ರಾಯಲ್ಸ್ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ಒಂಥರ ಹೆವಿ ವೆಲ್ ಸೆಟಲ್ಡ್ ಆಗಿ ಕಾಣಿಸ್ತಾ ಇದೆ, ಯಾವುದೇ ಕನ್ಫ್ಯೂಷನ್ ಇಲ್ಲ ಅವರ ಸ್ಕ್ವಾಡಲ್ಲಿ. ಸೊ ಆದ್ದರಿಂದ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ತಾರೆ ಅಂತ ಅನ್ನಿಸ್ತಿದೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಮ ಪ್ರಿಡಿಕ್ಷನ್ ಏನು ಅಂತ, ಪಂಜಾಬ್ ಕಿಂಗ್ಸ್ ಅಥವಾ ರಾಜಸ್ಥಾನ್ ರಾಯಲ್ಸ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ, ಅದು ಮಾತ್ರ ಮರಿಬೇಡಿ. ಸಿಗೋಣ, ಬಾಯ್.